ಅಂತ. ಇವಾಗ ಓಲಾ ಊಬರ್ ಅಲ್ಲಿ ಡ್ಯೂಟಿ ಹೇಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ಇವಾಗ ಊಬರ್ ಐಡಿ ಲಾಗಿನ್ ಮಾಡೋದು ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದರೆ ತೊಗೊಳತ್ತೆ, ಆಟೋಮೆಟಿಕ್ ಅದೇ ತೊಗೊಳತ್ತೆ, ಅಟ್ಯಾಚ್ ಇರೋ ನಂಬರ್ ತೊಗೊಂಡ್ರೆ. ಇವಾಗ ಓ ಟಿ ಪಿ ಬರುತ್ತೆ. ಸ್ಟ್ರಾಂಗ್ ಪಿನ್ ಮಾಡಿದೆ. ಓಪನ್ ಆಯ್ತು. ಆನ್ ಆಯ್ತು. ಇವಾಗ ಡ್ಯೂಟಿ ಆನ್ ಮಾಡ್ತೀನಿ. ಆನ್ ಆಯ್ತು. ಇದು ಪ್ರೊಫೈಲು, ಇದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಇದೇನು ಅನ್ ಇನ್ಬಾಕ್ಸು ಅವೆಲ್ಲ ತೋರಿಸ್ಕೊಡ್ತೀನಿ. ಮ್ಯಾಪ್ ನೂರ ಮೂವತ್ತು, ನೂರ ಐವತ್ತು, ಸಾರಿ ಇನ್ನು 350 ಮೀಟರ್ ಇದೆ. 1 ಮಿನಿಟ್ ಅಂತ ತರಿಸ್ತಿದೆ ಪಿಕಪ್ಪಿಗೆ. ಧನ್ಯವಾದ. ಲೊಕೇಶನ್ಗೆ ರೀಚ್ ಆದ್ವಿ. ರೀಚ್ ಆದ್ಮೇಲೆ ಈ ಥರ ಬರುತ್ತೆ. ಆಟೋಮೆಟಿಕ್ ಟೈಮಿಂಗ್ಸ್ ಬಿಡುತ್ತೆ. 5 ಮಿನಿಟ್ಸ್ ವೇಟಿಂಗ್ ಟೈಮ್ ಇರುತ್ತೆ. ಓ ಟಿ ಪಿ ಸರ್? 6566. ಓ ಟಿ ಪಿ ಹಾಕಿದ್ಮೇಲೆ ಮುಂದೆ ತೋರ್ಸೋಕ್ಕಾಗಲಿಲ್ಲ. 1 ಅವರು ನೆಕ್ಸ್ಟ್ ಆದಮೇಲೆ ಟ್ರಿಪ್ ಎಂಡ್ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದನ್ನು ತೋರಿಸ್ತೀನಿ. ಬನ್ನಿ. ಇದು ಆನ್ಲೈನ್ ಟ್ರಿಪ್ಪು. ಇವಾಗ ಟ್ರಿಪ್ ಎಂಡ್ ಮಾಡಿದೆ. ಸ್ಟಾರ್ ರೇಟಿಂಗ್ ಕೊಡೋದು ಕಸ್ಟಮರಿಗೆ. ಇದು ಟ್ರಿಪ್ ಎಂಡ್ ಆಯಿತು. ಇವಾಗ ಅಮೌಂಟ್ ಬಂದಿದೆ ನೋಡಿ. ಇದು ನೆಕ್ಸ್ಟ್ ಡ್ಯೂಟಿ ಬರ್ತಾ ಇರೋದು. ಆಕ್ಸೆಪ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಾನೇನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಹಾಯ್ ಫ್ರೆಂಡ್ಸ್, ಈಗಾಗೆ ನೋಡಿರ್ಬೋದು ಓಲಾ ಊಬರಲ್ಲಿ ಡ್ಯೂಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಓಲಾ ಊಬರಲ್ಲಿ ಓಲಾ ಹೇಗೆ ಡ್ಯೂಟಿ ಮಾಡೋದು, ಏರ್ಪೋರ್ಟ್ ಎಲ್ಲ ತೋರಿಸ್ತೀನಿ. ಏರ್ಪೋರ್ಟಿಗೆ ಹೇಗೆ ಪಿಕಪ್ ಮಾಡೋದು, ಈಗ ಡ್ರಾಪ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಅಂದರೆ ಆಗತ್ತೆ, ಲಾಂಗ್ ಆಗತ್ತೆ. ಎರಡೂ ವಿಡಿಯೋ ತೋರಿಸ್ತೀನಿ. ಏರ್ಪೋರ್ಟು ಟರ್ಮಿನಲ್ 1 ತೋರಿಸ್ತೀನಿ, ಟರ್ಮಿನಲ್ 2 ತೋರಿಸ್ತೀನಿ. ಹಾಗೆ ಎಲ್ಲ ವಿಡಿಯೋ ತೋರಿಸ್ತೀನಿ. ಕ್ಯಾಬ್ ಡ್ರೈವರ್ಗಳು ಹೇಗೆ ಜೀವನ ಏನು ಅಂತ ಅದನ್ನು ತೋರಿಸ್ತೀನಿ. ಹಾಗೆ